ಮೂರನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಸ್ಥಾನವನ್ನ ಅಲಂಕರಿಸಲಿದ್ದಾರೆ, ಪ್ರಮಾಣ ವಚನ ಸ್ವೀಕರಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಜನರು ನರೇಂದ್ರ ಮೋದಿ ಅವರಿಗೆ ಶುಭಾಶಯವನ್ನು ಕೋರಿದ್ದಾರೆ. ಹೊಸ ಯೋಜನೆ ಜಾರಿ ಮಾಡುವಂತೆ ಮನವಿಯನ್ನ ಮಾಡಿದ್ರು. ರೈಲು ಯೋಜನೆ, ನೀರಾವರಿ ಯೋಜನೆ ಕಾರ್ಯರೂಪಕ್ಕೆ ತರಲಿ ಅಂತ ಒಕ್ಕೊರಲಿನಿಂದ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಜನ, ಇಲ್ಲಿ 7 ಜನ ಕಾಂಗ್ರೆಸ್ ಶಾಸಕರಿದ್ದರೂ ಕೂಡ BJP ಒಬ್ಬ ಸಂಸದರನ್ನು ಗೆಲ್ಲಿಸಿ ಇವತ್ತು ಲೋಕಸಭೆ ಕರೆಸುವಂಥ ಕೆಲಸ ಮಾಡಿದ್ದಾರೆ. ಆದರೆ ಬಹಳ ದಿನಗಳಿಂದ ಇಲ್ಲಿ ನೆನೆಗುದು ಬಿದ್ದಿರತಕ್ಕಂಥ ಭದ್ರಾ ಮೇಲ್ದಂಡೆಗೆ ಹೋದ ಸತಿ ಕೇಂದ್ರ ಸರ್ಕಾರದವರು 5,300 ಕೋಟಿ ಘೋಷಣೆ ಮಾಡಿದರು, ಅನುದಾನದಲ್ಲಿ ಕೊಟ್ಟಿಲ್ಲ ಬಜೆಟಲ್ಲಿ. ಆದ್ದರಿಂದ ತುರ್ತಾಗಿ ಈ ಕೂಡಲೇ ಅದು ಏನು 5,300 ಕೋಟಿ ರೂಪಾಯಿ ಬಜೆಟಲ್ಲಿ ಅನುದಾನ ಇಟ್ಟಿದ್ರು ಅದನ್ನ ಬಿಡುಗಡೆ ಮಾಡಿ ಭದ್ರಾ ಮೇಲ್ದಂಡೆ ತ್ವರಿತ ಕಾಮಗಾರಿಗೆ ಒತ್ತಾಯಿಸ್ತಾ ಇದ್ದೀವಿ. ಹಾಗೆ ಎರಡನೇದಾಗಿ ನಮ್ಮ ಚಿತ್ರದುರ್ಗದಿಂದ ತುಮಕೂರು, ದಾವಣಗೆರೆಯಿಂದ ತುಮಕೂರು ವಯಾ ಚಿತ್ರದುರ್ಗ ನೇರ ರೈಲು ಮಾರ್ಗ ಕೂಡ ಪ್ರಸ್ತಾವನೆ ಇದ್ದು ಈಗಾಗಲೇ ಅದು ಲ್ಯಾಂಡ್ ಅಕ್ವೇಷನ್ ನಡೀತಿದೆ. ಬಟ್ ಸುಮಾರು 10 ವರ್ಷಗಳಿಂದ ಅದೇ ಕಾರಣ ಕೊಡ್ತಾ ಇದ್ದಾರೆ. ಅದನ್ನು ಕೂಡ ತ್ವರಿತಗತಿಯಲ್ಲಿ ಮಾಡಿದರೆ ಇಲ್ಲಿರ್ತಕ್ಕಂಥ ರೈತರಿಗೆ ಅದಕ್ಕೆಲ್ಲ ಅನುಕೂಲ ಆಗುತ್ತೆ ಅಂತ ಒಂದು. ಆಮೇಲೆ ಪ್ರಮುಖವಾಗಿ ಕೇಂದ್ರೀಯ ವಿದ್ಯಾಲಯಗಳನ್ನ ನಮ್ಮ ಜಿಲ್ಲೆಯಲ್ಲಿ ಪೂರಕವಾಗಿ ಸ್ಥಾಪಿಸಬೇಕು ಅಂತೇಳಿ ಒತ್ತಾಯಪಡಿಸ್ತಾ ಇದ್ದೀವಿ. ಜೊತೆಗೆ ಏನು MBBS ಕಾಲೇಜ್ ಆಗಿದೆ ಇಲ್ಲಿ, ಅದಕ್ಕೆ ಇನ್ನೂ ಹೆಚ್ಚಿನ ಅನುದಾನಗಳು ಕೊಟ್ಟು ತ್ವರಿತಗತಿಯಲ್ಲಿ ಈ ಭಾಗದ ಜನಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಮೋದಿ ಸರ್ಕಾರವನ್ನು ಒತ್ತಾಯಿಸ್ತೀವಿ. ಚಿತ್ರದುರ್ಗ ಜಿಲ್ಲೆ ಏನು ಬೇಕು ನಿರೀಕ್ಷೆ ಇಟ್ಟಿದ್ದಾರೆ ನೀವು? ಮೋದಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಫೆಸಿಲಿಟೀಸ್ ಬೇಕು, ಹಾಸ್ಪಿಟಲ್ ಎಲ್ಲ ಕ್ಲೀನ್ ಇರಬೇಕು, ಹೋದ ಸ್ಟೂಡೆಂಟ್ಸ್ಗಳಿಗೆ ನೀಟಾಗಿ ಟೀಚ್ ಮಾಡಬೇಕು, ಒಳ್ಳೆ ಡಾಕ್ಟರ್ಸು ಸ್ಟಾಫ್ಸ್ ಬೇಕು. ಆಮೇಲೆ OTದು ಇನ್ನೂ ಗೌರ್ಮೆಂಟಿಂದ ಕಾಲ್ ಬಂದಿಲ್ಲ, ಅದು ಬರಬೇಕು. ಮೇಡಮ್ ಹೇಳಿ, ತಮಗೇನು ಬೇಕು ಅನ್ಸುತ್ತೆ ಚಿತ್ರದುರ್ಗ ಜಿಲ್ಲೆಗೆ? ಗೌರ್ಮೆಂಟ್ ಕಾಲೇಜಸ್ಸಲ್ಲಿ ಸ್ವಲ್ಪ ಫೆಸಿಲಿಟೀಸ್ ಎಲ್ಲ, ಅಂದರೆ ಲ್ಯಾಬಲ್ಲಿ ಎಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿರಬೇಕು. ಮತ್ತು ಭಾಳ ಸ್ಟಾಫ್ ಅಂದರೆ ಟ್ರೈನಿಂಗ್ ಅವ್ರನ್ನ ಎಲ್ಲ ಹಾಕಬಾರ್ದು. ಪೊಲೀಸು ಸಾಹೇಬ್ರುಗಳೆಲ್ಲ ಬಳ್ಳಾರ್ಯಾರು, ಬಳ್ಳೂರ್ಯಾರ ಕಟ್ಟಡ ಲೈಸೆನ್ಸು, ಆಮೇಲೆ ಗಾಡಿಗಳಿಳೋದ ಬಗ್ಗೆ ಒಂದೊಮ್ಮೆ ನೋಡಿರ್ತಾವೆ, ಒಂದೊಮ್ಮೆ ನೋಡಿರಲ್ಲ, ಅವನ್ನೆಲ್ಲ ಸ್ವಲ್ಪ ವಿಚಾರ ಮಾಡ್ಕೊಂಡು ಇಡಬೇಕು. ಜಾಸ್ತಿ ಇಲ್ಲಿ ಎಲ್ಲ ಪೊಲೀಸರದ್ದು ಜಾಸ್ತಿ ಕಾಟ ಇಲ್ಲಿ ಚಿತ್ರದುರ್ಗ ಡಿಸ್ಟಿಕ್ನಾಗ. ರೋಡ್ಗಳೆಲ್ಲ ಸ್ವಲ್ಪ ಅಲ್ಲೆಲ್ಲ ಚೆನ್ನಾಗಿದೆ, ಅವರೆಲ್ಲ ಚೆನ್ನಾಗಿಲ್ಲ. ಆಮೇಲೆ ನಮ್ಮ ರೈತರ ಮಕ್ಕಳು ಕೃಷಿ ಮಳೆ ಈ ವರ್ಷ ಚೆನ್ನಾಗಿದೆ, ಪರವಾಗಿಲ್ಲ. ಆಮೇಲೆ ರೋಡ್ ಮಾತ್ರ ಚೆನ್ನಾಗಿ ಮಾಡಬೇಕಾದ್ರೆ ಅಂತ ನಾವು ಅಭಿನಂದನೆ ಕೇಳ್ತೀವಿ ಮೋದಿ ಸರ್ ಅವರಿಗೆ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.